ದೇವರು ಅದನ್ನು ಒಂದು ಆಸೆ ನೆರವೇರ್ಸ್ಯಾನೀಗ ತನ್ನ ಇಚ್ಛಿಲ್ ತಾನ ತಾಯವ್ವ. ಬರೋ ವರ್ಷ ಅನ್ನೋದ್ರಾಗ ಗಂಡು ಮಗ ಹುಟ್ಟಲೇವ ಅಂತ ಆಕಿಗೆ ಹೇಳೋದಷ್ಟೇ. ಈಗ ನಾನು ತೊಟ್ಲ ಕಟ್ಟೀನಿ, ಅಂದ್ರ ಕಟ್ಟೀನಿ, ಮನೆ ಕಟ್ಟೀನಿ, ಎಲ್ಲ ಕೆಡವಿನಿ ನೋಡ್ರಿ. ಇದು ಸವದತ್ತಿ ಗುಡ್ಡದು ಮುಂದೆ, ಸವದತ್ತಿ ಗುಡ್ಡದ ಮುಂದೆ ಜೋಗುಳು ಬಾಯಿ ಅಂತ ಬರ್ತೈತಿ. ಆ ಜೋಗುಳು ಬಾಯಿ ಗುಡ್ಡದಾಗ ತೊಳಗೆ ಇಳಿಬೇಕು, ಬವಾರ ಐತಿ, ಹಿಂಗತಿ ಕಾಣಿಸ್ತಾವ ನೋಡ್ರಿ. ಏನೋ ಮನಸ್ತಾನ ಹರಕಿ ನಾವು ಬೇಡ್ಕೊಂಡು ಹಿಂಗೆ ಮನೆ ಕಟ್ಟೋದು. ಹಿಂಗೆ ಒಂದು ಕಲ್ಲಿನ ಮ್ಯಾಗ ಒಂದು ಕಲ್ಲು, 5 ಕಲ್ಲು, 9 ಕಲ್ಲು ಹಿಂಗೆ ಇಟ್ಟು ಮನೆ ಕಟ್ಟಿ ನನಗೆ ಬರೋ ವರ್ಷ ಅನ್ನೋದ್ರಾಗ ಮನೆ ಆಗ್ಬೇಕು. ಒಟ್ಟೆ ಏನೋ ಅವ್ರ ಮನುಷ್ಯನಾಗಿ ತರಕಿ, ಇಷ್ಟು ದಿನದಾಗ ನಮಗೆ ಹಿಂಗೆ ಮನೆ ಆಗ್ಬೇಕು, ಇಷ್ಟು ದಿನದಾಗ ಮನೆ ಮುಗಿಬೇಕು, ನನಗೊಂದು ಜಾಗ ಆಗಬೇಕು, ಒಟ್ಟು ಏನೋ ಇರಲಿ ಅವ್ರ ಮನುಷ್ಯನ ಅರಕಿ ಬೇಡ್ಕೊಂಡು ಹಿಂಗತಿ ಕಲ್ಲು ಕಟ್ತಾರೆ. ಇದು ಒಂದು ದೊಡ್ಡ ಪ್ರಭಾವಳಿ ಇದು ಸವದತ್ತಿ ಎಲ್ಲಮ್ಮ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದು ಪ್ರವಾಸ ವಾಸ ದೇವಸ್ಥಾನ. ಇಲ್ಲಿ ಕಟ್ಟ್ಯಾರ ನೋಡ್ರಿ ಕಲ್ಲು ಹಿಂಗತಿ, ಒಂದ್ರ ಮ್ಯಾಗ ಒಂದು, ಒಂದ್ರ ಮ್ಯಾಗ ಒಂದು ಹಿಂಗಿಟ್ಟು ಕಟ್ಟಿ ಅದು ಒಂದು ಸ್ವಾರ್ಥ. ಈಗ ಕಲ್ಲು ಕಟ್ಟ್ಯಾರ, ಅಂದ್ರೆ ಕಟ್ಟ್ಯಾರ, ಮನೆ ಕಟ್ಟ್ಯಾರ. ಇದು ಎಲ್ಲ ಗುಡ್ಡ ನೋಡ್ರಿ ಸವದತ್ತಿ ಗುಡ್ಡ. ಈಗ ಯಾವತ್ತಿಗೆ ನಾವು ಅವ್ರು ಕೂಡ ಬರ್ತೀವಿ ಐನೇರು ಬಸಮ್ಮ ಅಂತೇಳಿ, ಅವರು ಮನೆ ಕಟ್ಟಕತ್ಯಾರ ಮಗಳದು. ಹಿಂಗೈತೆ ನೋಡ್ರಿ ಇದು, ಸವಿತಾಗ ಬಿಡು ಅಂತ ಹೇಳ್ತೀನಿ ರೀ. ಮ್ಯಾಲೀಗ ಅಂತ ಇದ್ರ ಮ್ಯಾಗ ಉಡಿ ಅಂತಾರೆ ರೀ, ಅದಕ್ಕೆ ಉಡಿಯೋದ ಮ್ಯಾಗ ಹೋಗಿನ ಕಟ್ಟ್ಯಾರಿ. ಈಗ ಉಡಿಯೋದೆಲ್ಲ ಹಿಂದಕ್ಕಿನ ಇದು ರೀ, ಉಡಿ ಬಿದ್ದೈತಿ. ಈಗ ಇಲ್ಲೆಲ್ಲ ಸುಮ್ಮ ಹಂಗೆ ಜನ ಕೂತಾರ, ನಮ್ಗೆ ತಳ್ಯಾಕಿಳೋದು ಆಗಂಗಿಲ್ಲ, ಭಾರಿ ಘಾಟ್ ರೀ, ತಳಗೆ ಇಳಿಬೇಕು, ನಮ್ಗೆ ಇಳಿದಾಗೋದಿಲ್ಲ. ಅದ್ರ ಸಂಬಂಧ ಅಂತೇಳಿ ನಾನು ಹೋಗಿಲ್ಲ, ಇಲ್ಲೇ ನಿಂತೀವಿ ಎಲ್ಲರೂ ನೋಡ್ರಿ. ಸವದತ್ತಿ ಎಲ್ಲ ಮುಂದೆ ದರ್ಶನ ತೊಗೊಂಡು ಹೋಗೋಣ ಬರ್ರಿ. ನಮಸ್ಕಾರ ರೀ.